ಆದಂಥ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಇಡೀ ರಾಜ್ಯದಲ್ಲಿ ವಾತಾವರಣ ಅಲೆಯವತ್ತು ನರೇಂದ್ರ ಮೋದಿಜಿಯವ್ರ ಪರವಾಗಿದೆ. ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಹಂಬಲವತ್ತು ರಾಜ್ಯದ ಮತದಾರರಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಸಾಧನೆಗಳು, ರಾಜ್ಯ ಸರ್ಕಾರದ ವೈಫಲ್ಯಗಳು, ಇದರ ಪರಿಣಾಮ ರಾಜ್ಯದಲ್ಲಿ BJP ಮತ್ತು ಒಂದು JDS ಒಗ್ಗಟ್ಟಾಗಿ ಒಂದಾಗಿ ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡ್ತೇವೆ. ಎಲ್ಲ ಕ್ಷೇತ್ರಗಳು ಕೂಡ BJP JDS ಗೆಲ್ತದೆ. ಸರ್, ವಿಜೇಂದ್ರ ಅವ್ರ ಪಾಲಿಗೆ ಇಷ್ಟು ದಿವಸದ್ದೆಲ್ಲ ತ್ರೈಮಾಸಿಕ ಪರೀಕ್ಷೆಗಳ ಥರ ಇತ್ತು, ಇದು ಆ್ಯನುವಲ್ ಎಕ್ಸಾಮು, ಇದು ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇದ್ರಿ ಅಂತ? ಇಲ್ಲ, ನನಗಿಂತ ಹೆಚ್ಚಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ, ವಿಶ್ವಾಸದಲ್ಲಿದ್ದಾರೆ. ಅದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಕಾರ್ಯಕರ್ತರ ಒಂದು ವಿಶ್ವಾಸದ ಮೇರೆಗೂ ಕೂಡ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಖಂಡಿತ ಒಂದು ಲೋಕಸಭಾ ಚುನಾವಣೆ ಎಲ್ಲರೂ ಕೂಡ ಆಶ್ಚರ್ಯ ಪಡೋ ರೀತಿಯಲ್ಲಿ ಒಂದು ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ JDS ಪರವಾಗಿ ಬರ್ತದೆ. ನೋಡಿ, ಸ್ವತಃ ನಾನು ಕೂಡ ಮಾತನಾಡಿದ್ದೇನೆ, ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಮಾತನಾಡಂತ ಪ್ರಯತ್ನ ಮಾಡಿದ್ದಾರೆ. ನೋಡಿ, ಇನ್ನು ಸಮಯ ಇದೆ, ಮಾತನಾಡ್ತೇನೆ. ಕುಮಾರಸ್ವಾಮಿ ಅವರ ಬಿಡದಿ ತೋಟದಲ್ಲಿ ಅವತರಣ ಕೂಡ ಏರ್ಪಡಿಸಿದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. DK ಶಿವಕುಮಾರ್ ಅವರು ಕರೋನಾ ಟೈಮಲ್ಲಿ ಮಾಡ್ಬೋದಿತ್ತಲ್ಲ, ಈ ಯಾಕೆಲ್ಲ ಮಾಡಿದ್ರು, ಒಕ್ಕಲಿಗರೆಲ್ಲ ಅಷ್ಟು ಮೂರ್ಖರು ಇಲ್ಲ ಅಂತೆಲ್ಲ ಮಾತಾಡಿದ್ದಾರೆ ಸರ್. ಇರಲಿ, ಭಾಳ DK ಶಿವಕುಮಾರ್ ಭಾಳ ಉತ್ಸಾಹದಲ್ಲಿದ್ದಾರೆ. ಉತ್ಸಾಹ ಚುನಾವಣಾ ಫಲಿತಾಂಶ ಬಂದಮೇಲೆ ಎಲ್ಲವೂ ಕೂಡ ಅರಗ್ತದೆ. ಸರ್, ಗ್ಯಾರಂಟಿ ವಿಚಾರದಲ್ಲಿ ಕಾಂಗ್ರೆಸ್ನವರು ಗ್ರಾಮೀಣ ಪ್ರದೇಶದಲ್ಲಿ ಶ್ರಮಿಕ ವರ್ಗದವ್ರನ್ನ ಫೋಕಸ್ ಮಾಡಿ ಮತಯಾಚನೆ ಮಾಡ್ತಾ ಹೋಗ್ತಿದ್ದಾರೆ, ತಾವು ಯಾವ ರೀತಿ ಇದನ್ನು ಫೇಸ್ ಮಾಡ್ತೀರಿ ಸರ್? ನೋಡಿ, ಯಾವ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಇದ್ದೀರಿ? ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ಕಾಂಗ್ರೆಸ್ ಏನು ಮಾಡ್ತಾ ಇದೆ, ರಾಜ್ಯದ ಜನತೆ ಮುಂದೆ ನಾವು ಕೂಡ ಇಡ್ತಾ ಇದ್ದೇವೆ. ಜನರಿಗೆ ಅರ್ಥ ಆಗ್ತದೆ ಸತ್ಯಾಂಶ ಏನು ಅಂತೇಳಿ. ನರೇಂದ್ರ ಮೋದಿಜಿ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇದೆ ಹೊರತು ಇವರ ತಾತ್ಕಾಲಿಕವಾಗಿರ್ತಕ್ಕಂಥ ಗ್ಯಾರಂಟಿ ಬಗ್ಗೆ ಜನ ವಿಶ್ವಾಸ ಕಳೆದುಕೊಳ್ತಾ ಇದ್ದಾರೆ. ಸರ್, ನಿಮ್ಮ ರಾಜ್ಯ ನಾಯಕರು ಬೊಮ್ಮಾಯಿಯವರು ಸೇರಿದಂಗೆ ಒಂದು ರೀತಿ ಭವಿಷ್ಯವನ್ನು ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಏನಂದರೆ ಲೋಕಸಭೆ ಚುನಾವಣೆ ಆದ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲ್ಲ ಅಂತ. ಸರ್, ತಮ್ಮ ದೃಷ್ಟಿಕೋನದಲ್ಲಿ ಯಾವ ರೀತಿ ಇದನ್ನು ವಿಶ್ಲೇಷಿಸಿ? ನಾನು ಭವಿಷ್ಯವನ್ನು ನುಡಿಯೋದಕ್ಕೆ ಇಚ್ಛೆ ಪಡೋದಿಲ್ಲ, ಆದರೆ ಒಂದಂತೂ ಸತ್ಯ, ಲೋಕಸಭಾ ಚುನಾವಣೆ ಆದಮೇಲೆ DK ಶಿವಕುಮಾರ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದನ್ನು ನೋಡ್ಕೊಂಡು ಕೂರ್ತಾರೆ.